ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಬಹಳ ಮುಖ್ಯವಾದಂತಹ ಒಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಮತ್ತು ಇತ್ತೀಚೆಗೆ ಜ್ವಲಂತ ಸಮಸ್ಯೆ ಆಗಿರುವಂತಹ ಕಾರ್ ಪಾರ್ಕಿಂಗಿನ ಸಮಸ್ಯೆ, ಕಾರ್ ಪಾರ್ಕಿಂಗಿನ ಅಲಾಟಿನ ಸಮಸ್ಯೆ. ಇತ್ತೀಚೆಗೆ ಅಪಾರ್ಟ್ಮೆಂಟ್ಗಳು ತುಂಬ ಭರಾಟೆಯಿಂದ ಸಾಗ್ತಾ ಇರೋದ್ರಿಂದ, ಹಲವಾರು ಅಪಾರ್ಟ್ಮೆಂಟ್ಗಳು, ಫ್ಲ್ಯಾಟ್ಗಳು ಬಂದಿರೋದ್ರಿಂದ ಹಾರಿಜೆಂಟಲ್ಗೆ ಬದಲಾಗಿ ವರ್ಟಿಕಲ್ ಆಗಿ ಬೆಳೀತಾ ಇರೋದ್ರಿಂದ ರಿಯಲ್ ಎಸ್ಟೇಟು ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ, ಮತ್ತು ಇನ್ನು ವಾಹನಗಳ ಖರೀದಿ ಮಾಡುವವರ ಸಂಖ್ಯೆಯೂ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಕಾರ್ ಪಾರ್ಕಿಂಗಿನ ಸಮಸ್ಯೆ ಆಗ್ತಾ ಇದೆ. ಅಲಾಟ್ ಮಾಡೋದು ಹೇಗೆ ಅನ್ನುವ ಸಮಸ್ಯೆ ಆಗ್ತಾ ಇದೆ. ಮತ್ತು ಅನ್ಅಥರೈಸ್ಡು ಫ್ಲ್ಯಾಟ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿಬಿಡ್ತಾರೆ, ಅವ್ರಿಗೂ ಕೂಡ ಯು ಡಿ ಎಲ್ ಶೇರ್ ಅಲಾಟ್ ಮಾಡಿಬಿಡ್ತಾರೆ, ಕಾರ್ ಪಾರ್ಕಿಂಗ್ ಕೊಡ್ತಾರೆ. ಅಥವಾ ಕೆಲವು ಫ್ಲ್ಯಾಟ್ ಓನರ್ಗಳಿಗೆ ಕಾರ್ ಪಾರ್ಕಿಂಗ್ ಕೊಟ್ಟಿರೋದಿಲ್ಲ, ಯು ಡಿ ಎಲ್ ಶೇರ್ ಇರುತ್ತೆ. ಇಂತಹ ಸಮಸ್ಯೆಗಳಿಗೆ ಏನು ಮಾಡಬೇಕು? ಬಿಲ್ಡರು ಕಾರ್ ಪಾರ್ಕಿಂಗ್ ಸ್ಲಾಟನ್ನು ಸೇಲ್ ಮಾಡೋದಕ್ಕೆ ಅವರಿಗೆ ಕಾನೂನುಬದ್ಧವಾದ ಅಧಿಕಾರ ಇದೆಯಾ ಅಥವಾ ಇಲ್ಲವಾ, ಅಥವಾ ಓನರ್ ಅಸೋಸಿಯೇಷನ್ ಸೊಸೈಟಿಗೆ ಇದೆಯಾ? ಇಂತಹ ಸಮಸ್ಯೆಗಳನ್ನು ಯಾವ ರೀತಿ ನಾವು ಬಗೆಹರಿಸ್ಕೋಬೇಕು, ಕಾನೂನು ಏನು ಹೇಳುತ್ತೆ ಎಂಬುದರ ವಿಚಾರವಾಗಿ ಕುರಿತು ಇವತ್ತು ನಾನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಬಂದಿದ್ದೇನೆ ವೀಕ್ಷಕರೇ. ಈ ಎಲ್ಲ ವಿಚಾರಗಳನ್ನು ನಾನು ಸಾರ್ವಜನಿಕ ತಿಳುವಳಿಕೆ ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಮಾಡ್ತಾ ಬಂದಿದ್ದೇನೆ. ಸರಿ, ಸುಮಾರು 160 ಹೆಚ್ಚು ವಿಡಿಯೋಗಳನ್ನು ಈಗಾಗಲೇ ನಾನು ಮಾಡಿದ್ದೇನೆ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ಯೂಟ್ಯೂಬಿನ ಸಬ್ಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ವೀಡಿಯೋಸ್ಗೆ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋಗಳನ್ನು ನೋಡಿ. ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇದೇ ತರಹದ ಹಲವಾರು ವೀಡಿಯೋಗಳು ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಲೈಕು ಮತ್ತು ನಿಮ್ಮ ಸಪೋರ್ಟು ನನಗೆ ಬಹಳ ಮುಖ್ಯ ಆಗುತ್ತೆ. ಸೊ ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನಾವು ವೀಡಿಯೋಗಳನ್ನು ಮಾಡ್ತೇವೆ, ಜನಕ್ಕೆ ಬೇಡ ಇದು ಅಂತಂದಾಗ ಅವತ್ತು ನಾನು ನಿಲ್ಲಿಸಿಬಿಡ್ತೇನೆ ಎಂಬುವಂತಹ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ದರಿಂದ ನೋಡಿದವರು ಲೈಕ್ ಕೊಡುವುದನ್ನು ಮರೆಯಬೇಡಿ. ಇಷ್ಟ ಆಗಿದೆ ಆದಲ್ಲಿ ಮತ್ತು ಉಪಯೋಗ ನಿಮಗೆ ಆಗಿದೆ ಆದಲ್ಲಿ, ಸ್ವಲ್ಪನಾದರೂ ತಿಳುವಳಿಕೆ ನಾನು ಪಡ್ಕೊಂಡಿದ್ದೀನಿ ಇದರಿಂದ ಆಗಿದೆ ಆದಲ್ಲಿ ಒಂದು ಲೈಕನ್ನು ಕೊಡಿ ಅಂತ ಕೇಳ್ತೇನೆ. ಮತ್ತು ಇಂತಹ ಜ್ಞಾನ ಮತ್ತು ವಿಚಾರ ತಿಳುವಳಿಕೆಯು ಎಲ್ಲರಿಗೂ ಸಿಗಬೇಕು ಅಂತ ನೀವು ಬಯಸಿದ್ದೆ ಆದಲ್ಲಿ, ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ನಿಮ್ಮದು ಆಗಿದೆ ಆದಲ್ಲಿ, ಮರೆಯದ ಹಾಗೆ ನನ್ನ ಚಾನಲಿನ ಲಿಂಕನ್ನು ಶೇರ್ ಮಾಡುವುದರ ಮುಖಾಂತರ ಅವ್ರಿಗೂ ಕೂಡ ತಿಳಿಸಿಕೊಡಿ ಅಂತ ಹೇಳ್ತಾ, ಮತ್ತು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಬೇಕು, ಇನ್ನು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು, ಕೇಸು ಕಟಕಟೆ ಇನ್ನಿತರ ಹಲವಾರು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅನ್ನೋದೇ ಆಗಿದೆ ಆದಲ್ಲಿ, ಫೋನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ನ ಪಡಿಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಫೋನ್ ಮಾಡಿ ಕನ್ಸಲ್ಟೇಷನ್ ಫೀ ಪೇ ಮಾಡಿ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬಂದು ಭೇಟಿ ಮಾಡಿ ಅಂತ ಹೇಳ್ತೇನೆ. ಮತ್ತು ಪರ್ಸ್ನಲಾಗಿ ಭೇಟಿ ಮಾಡಬೇಕು ಅಂದರೆ ಬೆಂಗಳೂರಿನ RR ನಗರದ ಪೊಲೀಸ್ ಠಾಣೆಯ ಹಿಂಭಾಗದ ರಸ್ತೆಯಲ್ಲಿ ನನ್ನ ಆಫೀಸ್ ಇದೆ, ಪಾರ್ಕಿನ ಎದುರುಗಡೆಯೇ. ನೀವು ವಾಟ್ಸಾಪಿನ ಮುಖಾಂತರ ಲೊಕೇಶನ್ನ ರಿಕ್ವೆಸ್ಟ್ ಮಾಡಿ, ಲೊಕೇಶನ್ನ ತಗೊಂಡು ನೀವು ಬಂದು ಭೇಟಿ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಂಡು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ ವೀಕ್ಷಕರೇ. ಏನಪ್ಪ ಅದು ಅಂತ ಹೇಳಿದ್ರೆ ನೋಡಿ, ಬಿಲ್ಡರ್ಗೆ ಕಾರ್ ಪಾರ್ಕಿಂಗ್ ಸ್ಲಾಟು ಸೇಲ್ ಮಾಡುವ ಅಧಿಕಾರ ಇದೆಯಾ ಪ್ರಶ್ನೆ? ಖಂಡಿತ ಇಲ್ಲ. ಕಾನೂನಿನ ಪ್ರಕಾರ, ಸುಪ್ರೀಂ ಕೋರ್ಟಿನ ನಿರ್ದೇಶನದ ಪ್ರಕಾರ ಬಿಲ್ಡರು ಕಾರ್ ಪಾರ್ಕಿಂಗನ್ನು ಸೇಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ಏನಪ್ಪ ಅಂತ ಹೇಳಿದ್ರೆ, ಕಾಮನ್ ಏರಿಯಾ ಅಂದರೆ ಸ್ಟಿಲ್ಟ್ ಏರಿಯಾ, ಸ್ಟಿಲ್ಟ್ ಕಾರ್ ಪಾರ್ಕಿಂಗ್, ಕವರ್ಡ್ ಕಾರ್ ಪಾರ್ಕಿಂಗ್, ಓಪನ್ ಕಾರ್ ಪಾರ್ಕಿಂಗ್, ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್, ಹೀಗೆ ಹಲವಾರು ಪಾರಿಭಾಷಿಕ ಪದಗಳು ಇದೆ. ಸೊ ಈ ಎಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕಾಮನ್ ಏರಿಯಾದ ಅಂಡರಲ್ಲೇ ಬರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟು ಏನೋ ಹೇಳಿದೆ. ಅಂದರೆ ಬಾಂಬೆನಲ್ಲಿ FIS ಅಂತ ಹೇಳ್ತಾರೆ, ಇಲ್ಲಿ ನಮ್ಮಲ್ಲಿ FAR ಅಂತ ಹೇಳಿ ಕರೀತಾರೆ. ಒಂದು ಅಪಾರ್ಟ್ಮೆಂಟನ್ನು ಮಾಡಬೇಕಾದ್ರೆ ಅಂದರೆ ಫ್ಲೋರ್ ಏರಿಯಾ ರೇಷಿಯೋ ಅಂತ ಹೇಳಿ, ಸೊ ಅದರ ಆಧಾರದ ಮೇಲೆ ಏನೋ ಈ ಒಂದು ಸ್ಟಿಲ್ಟ್ ಕಾರ್ ಪಾರ್ಕಿಂಗ್ ಆಗ್ಬೋದು, ಓಪನ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಆಗ್ಬೋದು, ಇದೆಲ್ಲವೂ ಕೂಡ ಕಾಮನ್ ಏರಿಯಾದ ಅಂಡರಲ್ಲಿ ಬರೋದ್ರಿಂದ ಬಿಲ್ಡರು ಈಗಾಗಲೇ ಅದಕ್ಕೆ ಚಾರ್ಜ್ ಮಾಡಿರೋದ್ರಿಂದ, ಸೂಪರ್ ಬಿಲ್ಟಪ್ ಏರಿಯಾಗೆ ಚಾರ್ಜ್ ಮಾಡಿರೋದ್ರಿಂದ ಸೊ ಅವರು ಸಪ್ರೇಟಾಗಿ ಸೇಲ್ ಮಾಡೋಕ್ಕಾಗೋದಿಲ್ಲ, ದುಡ್ಡನ್ನು ಪಡೆಯೋಕ್ಕಾಗೋದಿಲ್ಲ ಎಂಬುವಂತಹ ನಿರ್ದೇಶನವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟು. ಅದರ ಪ್ರಕಾರ ಎಲ್ಲ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕಾಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲವು ರಾಜ್ಯಗಳಲ್ಲಿ ಸಪ್ರೇಟಾಗಿ ಕಾರ್ ಪಾರ್ಕಿಂಗನ್ನು ಏನೋ ಕೋರ್ಟ್ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಸ್ಟ್ಯಾಂಪ್ ಡ್ಯೂಟಿನ ತಗೊಳ್ತಾ ಇದ್ದಾರೆ. ಇದು ಸುಪ್ರೀಂ ಕೋರ್ಟಿನ ನಿರ್ದೇಶನಕ್ಕೆ ವಿರುದ್ಧವಾಗಿದೆ. ಏನಾದರೂ ಇದರ ವಿರುದ್ಧವಾಗಿ ಹಾಕಿಕೊಂಡ್ರೆ ಕೋರ್ಟಲ್ಲಿ ಖಂಡಿತ ಏನೋ ಬಿಲ್ಡರ್ನ ವಿರುದ್ಧವಾಗಿ ಇದು ಹೋಗುತ್ತೆ ಎಂಬುದರಲ್ಲಿ ಎರಡನೇ ಮಾತಿಲ್ಲ. ಇನ್ನು ಎರಡನೆಯದಾಗಿ, ಬಿಲ್ಡರು ಅಲಾಟ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿ ಸೊಸೈಟಿನವರು
ಅಲಾಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತ ಉಂಟು. ಸೊಸೈಟಿನವರಿಗೆ ಈ ಅಧಿಕಾರ ಉಂಟು, ಫ್ಲ್ಯಾಟ್ ಓನರ್ಸ್ ಅಸೋಸಿಯೇಷನ್ಗೆ ಈ ಅಧಿಕಾರ ಉಂಟು. ಮತ್ತು ಎರಡನೆಯದಾಗಿ, ಈ ಫ್ಲ್ಯಾಟ್ ಓನರ್ಸ್ ಅಸೋಸಿಯೇಷನ್ನವರು ಯಾವ ರೀತಿಯಾಗಿ ಅಲಾಟ್ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, 10 ಫ್ಲ್ಯಾಟ್ ಇದೆ, ಅದರಲ್ಲಿ 6 ಮಾತ್ರ ಸ್ಯಾಂಕ್ಷನ್ ಆಗಿದೆ, 4 ಫ್ಲ್ಯಾಟು ಅನ್ಅಥರೈಸ್ಡ್ ಆಗಿರುತ್ತೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಬಿಲ್ಡರ್ ಏನು ಮಾಡಿಬಿಟ್ರು, ಎಲ್ಲರಿಗೂ ಕೂಡ ಏನೋ ಯು ಡಿ ಎಲ್ ಶೇರನ್ನು ಕೊಟ್ಟಿದ್ದಾರೆ, ಸೊ ಮತ್ತು ಏನೋ ಎಕ್ಸಿಕ್ಯೂಟಿವ್ ಸೇಲ್ ಡೀಡ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ರಿಮೈನಿಂಗ್ ಇರ್ತಕ್ಕಂಥ ಎಲ್ಲರೂ ಕೂಡ ಸಹಿ ಕೂಡ ಮಾಡಿದ್ದಾರೆ, ಅದನ್ನು ಒಪ್ಪಿಕೊಂಡು ಜಾಯಿಂಟ್ ವೆಂಚರಲ್ಲಿ ನೋಡಿ ಏನೋ ಶೇರ್ ಅಗ್ರಿಮೆಂಟಲ್ಲಿ ನೋಡಿ ಕೂಡ ಸಹಿ ಮಾಡಿದ ಮೇಲೆ, ಸೊ ಈ ಅನ್ಅಥರೈಸ್ಡಲ್ಲಿ ಇರುವಂಥ ಫ್ಲ್ಯಾಟು ಓನರ್ಸ್ಗಳಿಗೂ ಕೂಡ ಲ್ಯಾಂಡಿನ ಓನರ್ ಆಗೋದ್ರಿಂದ, ಅಂದರೆ ಅನ್ಡಿವೈಡೆಡ್ ಲ್ಯಾಂಡ್ ಶೇರ್ ಅದಕ್ಕೆ ಓನರ್ ಆಗೋದ್ರಿಂದ ಅವರು ಸಪರೇಟಾಗಿ ಕಾರ್ ಪಾರ್ಕಿಂಗಿಗೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಆ ಭೂಮಿಯ ಮಾಲೀಕರಾಗಿರ್ತಾರೆ, ಅಂದರೆ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ದಿ ಲ್ಯಾಂಡ್, ಪೀಸ್ ಆಫ್ ದಿ ಲ್ಯಾಂಡ್ ಓನರ್ ಆಗಿರೋದ್ರಿಂದ ಸಪ್ರೇಟಾಗಿ ಖರೀದಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಂತಹ ಕೆಲವು ಗೊಂದಲಗಳು ಬಂದಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅಥವಾ ನೀವು ಫ್ಲ್ಯಾಟನ್ನ ಖರೀದಿ ಮಾಡಿ ನಿಮಗೆ ಕಾರ್ ಪಾರ್ಕಿಂಗನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ನ್ಯಾಯಾಲಯದ ನಿರ್ದೇಶನದ ಮೊರೆ ಹೋಗಬಹುದು. ಅಂದರೆ ನೀವು ಈ ಒಂದು ಆಪ್ಷನನ್ನು ನೀವು ಉಪಯೋಗಿಸಿಕೊಳ್ಳಬಹುದು, ನ್ಯಾಯ ನಿಮ್ಮ ಕಡೆ ಇದೆ. ನೀವು ಫ್ಲ್ಯಾಟ್ ಪರ್ಚೇಸ್ ಮಾಡಿದರೆ ನೀವು ಕಾರ್ ಪಾರ್ಕಿಂಗನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಲ್ಯಾಂಡ್ ಓನರ್ ಆಗಿದ್ದರೆ, ನಿಮ್ಮ ಶೇರ್ ಇದ್ದರೆ ನೀವು ಕಾರನ್ನು ನಿಲ್ಲಿಸ್ಕೋಬಹುದು. ಬಿಲ್ಡರ್ ಅವ್ರ ಕಡೆಯಿಂದ ದುಡ್ಡು ಕೊಟ್ಟು ನಾನು ಖರೀದಿ ಮಾಡಿದ್ದೀನಿ ಅಂತನ್ನೋರು ಲೀಗಲ್ಲಾಗಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಅಸೋಸಿಯೇಷನಿಂದ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಾಟರಿ ಸಿಸ್ಟಮ್ ಮುಖಾಂತರ ಅಲಾಟ್ ಮಾಡಬೇಕು. ಅಂದರೆ ಎಷ್ಟು ನಂಬರ್ ಆಫ್ ಫ್ಲ್ಯಾಟ್ಸ್ ಇದೆಯೋ ಅಷ್ಟು ನಂಬರ್ ಆಫ್ ಫ್ಲ್ಯಾಟ್ಸ್ನ ಬರೆದು ಪಿಕ್ ಮಾಡಿ ಯಾರಿಗೆ ಬರುತ್ತೋ ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳುತ್ತೆ ಕಾನೂನು. ಎರಡನೆಯದಾಗಿ ಸೈಕ್ಲಿಂಗ್ ಪ್ರಾಸೆಸ್ ಮುಖಾಂತರ ಅಲಾಟ್ ಮಾಡಬೇಕು ಅಂತ ಹೇಳುತ್ತೆ. ಈ ಎರಡು ಪ್ರಾಸೆಸ್ಸನ್ನು ಅನುಸರಣೆ ಮಾಡಿ ಅಲಾಟ್ ಮಾಡಬೇಕಾಗತ್ತೆ. ಇದಿಷ್ಟು ವಿಚಾರಗಳನ್ನು ನಾನು ನಿಮಗೆ ಇವತ್ತು ತಿಳಿಸಿ ಕೊಟ್ಟಿದ್ದೇನೆ ವೀಕ್ಷಕರೇ. ಸೊ ಆದ್ದರಿಂದ ಕಾರ್ ಪಾರ್ಕಿಂಗ್ ಜ್ವಲಂತ ಸಮಸ್ಯೆ ಆಗಿದೆ, ಇದನ್ನು ನೀವು ತಿಳ್ಕೊಳ್ಳಿ. ಮತ್ತು ಇತ್ತೀಚೆಗೆ ಇನ್ನೂ ಕಾನೂನು ಬಂದಿಲ್ಲ, ಬರುವ ಹಂತದಲ್ಲಿದೆ. ನೀವೇನಾದರೂ ಕಾರ್ ತಗೋಬೇಕು ಅಂತ ಹೋದರೆ ನೀವು ಕಾರ್ ಪಾರ್ಕಿಂಗನ್ನ ಇರೋದಕ್ಕೆ ನಿಮಗೆ ತೋರಿಸ್ಬೇಕಾಗತ್ತೆ, ಆಧಾರ ಸ್ಪೇಸ್ ನಿಮ್ಮ ಹತ್ರ ಇದೆ ಅಂತ, ಅದು ತೋರಿಸಿದ್ರೆ ನೀವು ಕಾರ್ ತಗೋಬೋದು ಅನ್ನೋದನ್ನು ಮಾಡಬೇಕು ಅಂತ ಇದ್ದಾರೆ. ಸೊ ಇಷ್ಟೆಲ್ಲ ನಡೀತಾ ಇದೆ ಕಾನೂನಿನಲ್ಲಿ ಬದಲಾವಣೆಗಳು. ವೀಕ್ಷಕರೇ, ಪ್ರತಿನಿತ್ಯ ನೋಡ್ತಾ ಇರಿ ವಿಡಿಯೋಗಳನ್ನು, ಕಾನೂನನ್ನು ತಿಳ್ಕೊಳ್ಳಿ, ಬುದ್ಧಿವಂತರಾಗಿ ಜಾಣರಾಗಿ ವ್ಯವಹಾರ ಮಾಡಿ, ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಏನೋ ಕಾಯ್ದುಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೇನಾದ್ರು ಹೇಳೋದಿದೆಯಾ? ಏನು ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ನನ್ನನ್ನೇನೋ ಸಂಪರ್ಕ ಮಾಡೋದಿದ್ರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.